ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಕೀಲಾ ಅವರ ಆಲ್ ಕನ್ನಡ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೆಯ ಕನ್ನಡ ಚಿತ್ರ ಮೋನಾಲಿಸಾ. ಈ ಚಿತ್ರವು 2004 ತೆರೆ ಕಂಡಿತ್ತು. ಈ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಎರಡನೆಯ ಚಿತ್ರ ಶ್ರೀ. ಈ ಚಿತ್ರವು 2006 ತೆರೆ ಕಂಡಿತ್ತು. ಈ ಚಿತ್ರವನ್ನು ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಮೂರನೆಯ ಚಿತ್ರ ಸರ್ಕಲ್ ರೌಡಿ. ಈ ಚಿತ್ರವು 2007 ತೆರೆ ಕಂಡಿತ್ತು. ಈ ಚಿತ್ರವನ್ನು ಬಿ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದರು. ಅವರ ನಾಲ್ಕನೆಯ ಚಿತ್ರ ಕೆಂಪ. ಈ ಚಿತ್ರವು 2009 ತೆರೆ ಕಂಡಿತ್ತು. ಈ ಚಿತ್ರವನ್ನು ಜಗದೀಶ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಐದನೆಯ ಚಿತ್ರ ಪ್ರೀತಿ ಅಂದರೆ ಇಷ್ಟಾನ. ಈ ಚಿತ್ರವು 2010 ತೆರೆ ಕಂಡಿತ್ತು. ಈ ಚಿತ್ರವನ್ನು ರವಿಕಾಂತ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಆರನೆಯ ಚಿತ್ರ 90. ಈ ಚಿತ್ರವು 2011 ತೆರೆ ಕಂಡಿತ್ತು. ಈ ಚಿತ್ರವನ್ನು ಶಂಕರ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಏಳನೆಯ ಚಿತ್ರ ಸಂಸಾರದಲ್ಲಿ ಗೋಲ್ಮಾಲ್. ಈ ಚಿತ್ರವು 2012 ತೆರೆ ಕಂಡಿತ್ತು. ಈ ಚಿತ್ರವನ್ನು ಓಂ ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಎಂಟನೆಯ ಚಿತ್ರ ಅಲೆ. ಈ ಚಿತ್ರವು 2013 ತೆರೆ ಕಂಡಿತ್ತು. ಈ ಚಿತ್ರವನ್ನು ಗೋಪಿ ಕಿರಣ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಒಂಬತ್ತನೆಯ ಚಿತ್ರ ಸಿಗರೇಟ್. ಈ ಚಿತ್ರವು 2015 ತೆರೆ ಕಂಡಿತ್ತು. ಈ ಚಿತ್ರವನ್ನು ಶಂಕರ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಹತ್ತನೆಯ ಚಿತ್ರ ಲವ್ ಯು ಆಲಿಯಾ. ಈ ಚಿತ್ರವು 2015 ತೆರೆ ಕಂಡಿತ್ತು. ಈ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶನ ಮಾಡಿದ್ದರು. ಅವರ ಹನ್ನೊಂದನೆಯ ಚಿತ್ರ ಪಾತರಗಿತ್ತಿ. ಈ ಚಿತ್ರವು 2015 ತೆರೆ ಕಂಡಿತ್ತು. ಈ ಚಿತ್ರವನ್ನು ಈಶ್ವರ್ ಕೆ ಅವರು ನಿರ್ದೇಶನ ಮಾಡಿದ್ದರು. ಅವರ 12ನೆಯ ಚಿತ್ರ ಮಸ್ತ್ ಮೊಹಬ್ಬತ್. ಈ ಚಿತ್ರವು 2016 ತೆರೆ ಕಂಡಿತ್ತು. ಈ ಚಿತ್ರವನ್ನು ಮೋಹನ್ ಮಾಳಗಿ ಅವರು ನಿರ್ದೇಶನ ಮಾಡಿದ್ದರು. ಇದೇ ರೀತಿಯ ಸಿನಿ ಸುದ್ದಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.